Review. ಓನಪ್ಪ ಅಕ್ಕ ಮಾತ್ರ ಅಕ್ಕ ನೋಡಲ್ಲಿ ಅಕ್ಕ ನೋಡಿದ ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲೆ ನನ್ನ ಕನ್ನಡತಿ ಯೂಟ್ಯೂಬ್ ಚಾನಲ್. ಸೊ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ನಲ್ವಾ ಹೋಗಬೇಕು, ಏನೇನು ಎಲ್ಲ ರೆಡಿ ಮಾಡ್ತೀವಿ ಅಂತ, ನಾಳಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಅಂತ. ಸೊ ಆ ವ್ಲಾಗ್ ಇದು ಕಂಟಿನ್ಯೂ ಆಗ್ತಾ ಇದೆ. ಇವಾಗೆಲ್ಲ ಲಗೇಜನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಹಸ್ಬೆಂಡು ನೀರು ಕ್ಯಾನು ಮತ್ತು ಒಂದು ಲಗೇಜ್ ಇಟ್ಕೊಂಡಿದ್ರು, ಇನ್ನು ಉಳಿದಿದ್ದ ಲಗೇಜ್ಗಳನ್ನೆಲ್ಲ ನಾವು ತೊಗೊಂಡು ಮತ್ತು ಮಕ್ಕಳುಗಳನ್ನೆಲ್ಲ ಕಂಕ್ಳಿಗೆ ಹಾಕ್ಕೊಂಡು ಓಡಕ್ಕೆ ನಿಂತ್ವಿ. ಸೊ ನನ್ನ ಕೈ ಲಗೇಜ್ ಸ್ವಲ್ಪ ಜಾಸ್ತಿನೇ ಇತ್ತು, ಸೊ ಹಂಗಾಗಿ ನಾನು ತುಂಬ ಫಾಸ್ಟಾಗಿ ಮೂವ್ ಆಗಿದ್ದೆ ಮುಂದೆಗಡೆ. ಇನ್ನು ಮಿಕ್ಕವರೆಲ್ಲ ಹಿಂದೆಗಡೆ ಬರ್ತಾಯಿದ್ರು. ಸೊ ಬಿಂದು ಕೇಳ್ತಾಯಿದ್ರು ಪಾತ್ರೆ ತೊಳೆಯೋಕ್ಕೆ ಸೋಪು ಮತ್ತು ಅದೆಲ್ಲ ತೊಗೊಂಬಂದ್ರ ಅಂತ. ನಿಜವಾಗ್ಲೂ ಲಾಸ್ಟ್ ಮೂಮೆಂಟ್ ತಕ್ಕ ನೆನಪಿತ್ತು, ಲಾಸ್ಟ್ ಮೂಮೆಂಟಲ್ಲಿ ಅದನ್ನ ಮರ್ತೇ ಹೋಯಿತು. ಅದಾದಮೇಲೆ ನಾವು ನಮ್ಮ ಸ್ಪಾಟಿಗೆ ಹೋದ್ವಿ. ಹೆಂಗೈತೆ ನಮ್ದು ಕತೆ? ಇದು ಕಟ್ ಮಾಡಿದ್ರೆ ಕೇಳಲ್ಲ, ಬೆಳಗ್ಗೆ ಸಡನ್ ಆಗಿ ಬಂದಿರೋದು. ಮತ್ತೆ ಕ್ಯಾನ್ಸಲ್ ಉಂಟು, ಯಾವಾಗಾದ್ರೂ ಹೋಗಿದ್ರು ಆಗಿರೋದಲ್ಲ. ಮತ್ತೆ ಆರಾಮಾಗಿ ಒಂದ್ ಕಡೆ ಹುಷಾರ. ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ, ಬಿಡೋ ಮತ್ತೆಗೆ ಬಿಡೋ ಕಣವ. ಏನ್ ಮಾಡ್ತಾ ಇದ್ದೀರಾ ರೀ? ಬಿಂದು 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 ಹೌದು ನೋಡ್ತಾ ಇರ್ತಾರೆ. ಹೌದು ಜಾಯಿನ್ ಇರ್ಲಿ. ಸೂಪರ್ ಡೂಪರ್ ಹಿಟ್ಟು ಹಂಗಿದೆ ಅದು. ಬೆಳ್ಳುಳ್ಳಿ ಅಂದಿದ್ರೆ ಪಲಾವ್ ಮಾಡ್ಬೇಕಾಗಿತ್ತು. ಇನ್ನೂ ಸ್ವಲ್ಪ ಎಗ್ಗು ಜಾಸ್ತಿನೇ ತರಬಹುದಾಗಿತ್ತು, ಆಮ್ಲೆಟ್ ತರ ಮಾಡ್ಕೋಬಹುದಾಗಿತ್ತು. ಸೊ ನೋಡ್ತಾ ಇದಾರಲ್ಲ, ನಾನು ಬಿಂದು ಮತ್ತೆ ಪಾಪುಗಳು ಇಬ್ಬರು ನಾಲ್ಕು ಜನ ಇಲ್ಲಿದ್ವಿ. ಇನ್ನಿಬ್ರು ಅವರು ನೀರು ತೊಗೊಂಬರೋಣ ಅಂತ ಹೋದ್ರು. ನೀರು ಅಂದರೆ ಈಗ ಮೊಟ್ಟೆ ತೊಳೆಯೋಕ್ಕೆ ಮಶ್ರೂಮ್ ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಅದಕ್ಕೆ ನೀರು ಬೇಕಿತ್ತು. ಸೊ ಹಂಗಾಗಿ ನಾ ಹಸ್ಬೆಂಡ್ ಮತ್ತು ಗಂಗಣ್ಣ ಇಬ್ಬರು ಕೂಡ ನೀರು ತೊಗೊಂಬರ ಕೆಳಗಡೆ ನೀರು ಹರಿಯುತ್ತಲ್ಲ ಅಲ್ಲಿಗೆ ಹೋಗಿದ್ರು. ಅಷ್ಟ ನೀರ್ ಖಾಲಿ ಮಾಡ್ತೀರಾ? ಮೊಟ್ಟೆ ಬೀಸಕ್ಕೆ ಮಶ್ರೂಮ್ ಕಳಿ ಕ್ಲೀನ್ ಇರಬೇಕು. ಬಿಡ್ತೀರಾ ತರಕಾರಿನೇ ಗಟ್ಟಿ. ನಾನ್ ವೆಜ್ ಬೇಡ ಅನ್ಕೊಂಡು ಚಿಕನ್ ಮಟನ್ ಕಟ್ ಮಾಡ್ಕೊಂಡಿರ.
ಸೊ ಒಂದು ಕಡೆ ನೀರು ತಂದಿಟ್ಟರು. ಆ್ಯಕ್ಚುಲಿ ನಾವು ಸ್ವಲ್ಪ ಪ್ಲ್ಯಾನ್ ಓಡಿಸಿ ಅದು ಪಾತ್ರೆಗೆ ಸ್ವಲ್ಪ ಮಣ್ಣೆಲ್ಲ ಬರುತ್ತಲ್ಲ ಅದನ್ನು ಕಟ್ಟಬೇಕಿತ್ತು, ಮರೆತ್ಬಿಟ್ವಿ. ಸೊ ಇವಾಗ ಬಿಂದು ಅವರು ಫಸ್ಟು ಮೊಟ್ಟೆ ಬೇಯೋದಕ್ಕೆ ಇಟ್ಬಿಡ್ತಾ ಇದ್ದಾರೆ. ನಾವು ಮಾಡ್ತಿರೋಂಥ ರೆಸಿಪಿ ಬಂದು ಎಗ್ ಬಿರಿಯಾನಿ. ಸೊ ಹಾಗಾಗಿ ಮೊದಲನೇದಾಗಿ ಎಗ್ನ ಬೇಯಿಸ್ತಾ ಇದ್ದಾರೆ. ಬೀಜ ಇರಬಾರ್ದು, ಎರಡು 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 ಉರಿಬೇಕು. ನಿಮ್ದಾಗಿ ಒಂದು ವರ್ಷ ನಮ್ ಸೆವೆಂಟೀನ್ ಮೇಲೆ ಬಂದೇ ಇರ್ಲಿಲ್ಲ. ಸೆಪ್ಟೆಂಬರ್ ಟೈಮಲ್ಲಿ, ಸೆಪ್ಟೆಂಬರ್ ಅಲ್ಲೋ ನವೆಂಬರ್ ಅಲ್ಲಿ, ಸೆಪ್ಟೆಂಬರ್ ಅಲ್ಲಿ ನೋಡಕ್ ಬಂದಿದ್ದೀವಿ ಇವ್ರನ್ನ ಅಕ್ಟೋಬರ್ ಅಲ್ಲಿ. ನೋಡ್ಕೊಂಡು ಹೋಗಿಟ್ಟು ನೋಡ್ಕೊಂಡು ಹೋಗ್ಬಿಟ್ಟು ಏನಂದಿದ್ರು ಫಸ್ಟು ಇವರು ದಯಾ ವೇದಕ ಬಂದಿದ್ರು ಫಸ್ಟು, ಸ್ವಾಮಿ ಮಾವ ಇನ್ನೊಬ್ರು ಯಾರೋ ಬಂದಿದ್ರು. ನೆಕ್ಸ್ಟ್ ರೆಡಿ ಮಾಡ್ಕೋ ಬಿಂದು, ನೆಕ್ಸ್ಟ್ ಆದ ಮತ್ತೆ ನೋಡಿ ಫಸ್ಟ್ ರೈಸ್ ಮಾಡ್ತೀರಾ ಇಲ್ಲ ಅಂದ್ರೆ ಅನ್ನ ಅನ್ನ ಫಸ್ಟ್ ರೆಡಿ ಮಾಡ್ಕೋಂತ ಇದನ್ನ ಹಾಕೋಕೆ ಅದು ಮತ್ತೆ ನೀವು ಜಿಂಜರ್ ಗಾರ್ಲಿಕ್ ಜಜ್ಜ ಕಲ್ಲು ಸ್ವಲ್ಪ ಇದು ಮಾಡ್ಕೊಳ್ಳಿ. ಇಲ್ಲೇ ಇದ್ದೀರಾ ಚಪ್ಪಡಿ ಕಲ್ಲು ತೊಳಿಬೇಡ ಅಪ್ಪಿ, ತುಪ್ಪ ಬೇರೆ ಬಾಕ್ಸ್ ಹಾಕೊಂಬಂದ್ರ. ಓಕೆ ಓಕೆ, ನೀವು ಎಣ್ಣೆ ತುಪ್ಪ ಎರಡು ಜೊತೆಗೆ ಹಾಕೊಂಬರ್ತೀನಿ ಅಂದ್ರೆ ಇಲ್ಲ ತುಪ್ಪ ಸಪ್ರೇಟ್ ಆಗಿ ಹಾಕೋದು. ಓಕೆ ಬಿಡು ನಿಧಾನಕ್ಕೆ ಆಗ್ಲಿ. ಬಿಂದು ಅವ್ರದು ರೆಸಿಪಿ ಫಸ್ಟ್ ರೆಡಿ ಆಗ್ತಾ ಇದೆ ಒಲೆನಲ್ಲಿ. ಸ್ಪೈಸಸ್ ಓಲ್ ಸ್ಪೈಸಸ್. ನೀವು ಪಲಾವ್ ಎಲೆ ಹಾಕಲ್ವಾ? ಜಾಸ್ತಿ ಆಯ್ತು ಆಯ್ಲು. ಮೇ ಬಿ ಒಲೆ ಉರಿತಾ ಇಲ್ವಾ? ಹೌದು ಅದು ನಂಗೂ ಗೊತ್ತ. ನಾನೇ ಈ ತರದ ಒಂದು ತಗೋಬೇಕು. ನಾನು ಮೇ ಬಿ ನಮ್ದಂತೂ ದೇವ್ರ ಆಗ್ಬಿಡ್ತದ ನನ್ಸಲ. ಎಲ್ಲ ಕುಚ್ಚು ಇದ್ರ ಮೇಲೆ ಕುಚ್ಚು ಕುಚ್ಚು ಸ್ವಲ್ಪ ಬ್ಲ್ಯಾಕ್ ಆಗ್ಬೇಕು. ಓಕೆ ಹಂಗಾರೆ ಇದಿಷ್ಟು ಆಯಿಲ್ ಬೇಕೇ ಬೇಕು ಬಂದು ಅಲ್ಲ ಮಾತಾಡ್ಸಿದ್ರೆ ಮಾತಾಡ್ತಿರ್ಲಿಲ್ಲ. ಆಯ್ತಾ ಬ್ರೌನು ಮನೆಯನ್ನು? ಓಕೆ ಓನ್ ರಜಾ ನೋಡ್ತಾ ಇದ್ರಲ್ವ ಸ್ನೇಹಿತರೆ. ಮೊದಲನೇದಾಗಿ ಬಾಯಿಲ್ಡ್ ಎಗ್ನ ಬೇಯಿಸ್ಕೊಂಡು ಒಂದು ಸೈಡ್ ಇಟ್ಕೊಂಡ್ವಿ. ಇವಾಗ ಬಿಂದುವರು ತುಪ್ಪ ಎಣ್ಣೆ ಎರಡನ್ನೂ ಕೂಡ ಹಾಕ್ಬಿಟ್ಟು ಪಲಾವ್ ಸಾಮಾನು ಎಲ್ಲ ಹಾಕ್ಬಿಟ್ಟು ಟೊಮ್ಯಾಟೊ ಮತ್ತು ಈರುಳ್ಳಿ ಎರಡು ಫ್ರೈ ಆದಮೇಲೆ ಸೊ ಇವಾಗ ಚಿಲ್ಲಿ ಪೌಡರು, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಿಲ್ಲಿ ಪೌಡರು, ಅರಶಿನ ಪೌಡರ್ ಇಷ್ಟು ಹಾಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಇದು ಸ್ಪೈಸ್ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಅದು ಕಲರ್ ಆ ಥರ ಬರುತ್ತಂತೆ. ಇವಾಗ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡ್ರು, ಇದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಉಪ್ಪು, ಇವರಿಗೆ ಸಣ್ಣ ಉಪ್ಪು ಮೆಜರ್ಮೆಂಟ್ ಗೊತ್ತಾಗಲ್ಲ ಹಾಗಾಗಿ ದಪ್ಪ ಉಪ್ಪು ಹಾಕೊಂತೀನಿ ಅಂತ ಹಾಕ್ಕೊಂಡ್ರು. ಇವಾಗ ಬಿರಿಯಾನಿ ಮಸಾಲ ಹಾಕ್ಕೊಂಡ್ರು, ಹಾಗೆ ಒಂದು ಸ್ವಲ್ಪ ಇದಕ್ಕೆ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದಾರೆ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ. ಅಯ್ಯಯ್ಯೋ ಏನಾಯ್ತು ಅದಕ್ಕೊಂದು? ಹಾಂ 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 ಮಸಾಲೆ ರೆಡಿ ಆಯ್ತು. ಗಮ್ಮಂತ ಇದೆ ಬಿಂದು ಇಲ್ಲೇ ಬರ್ತಾ ಇಲ್ಲ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಎಲ್ಲ ಧನಿಯಾ ಪೌಡರು, ಗರಂ ಮಸಾಲ, ಬಿರಿಯಾನಿ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಅರಶಿನ ಪುಡಿ ಹಾಕ್ಕೊಂಡು ಅವರು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಸೈಡ್ಗೆ ಅದನ್ನು ಇವಾಗ ಎತ್ತಿಡ್ತಿದ್ದಾರೆ. ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಮೊಸರು ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಬಾಣಲಿ ಇಟ್ಕೊತಾ ಇದ್ದಾರೆ. ಯಾಕಂದರೆ ಬಾಯಿಲ್ಡ್ ಎಗ್ನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಎಣ್ಣೆಲಿ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆಗೆ ಅವರು ಎಗ್ ಬುರ್ಜಿ ಥರ ಮಾಡಿ ಕೂಡ ಇದಕ್ಕೆ ಹಾಕ್ತಾ ಇದ್ದಾರೆ. ಸೊ ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ಇವಾಗ ಒಂದು ಮೂರು ಮೊಟ್ಟೆನ ಉರ್ಕೊತಾರೆ, ಉರ್ಕೊಂಡು ಸ್ವಲ್ಪ ಹಾಕ್ತಾ ಇದ್ದಾರೆ, ಬೇಯಿಸಿನೂ ಸ್ವಲ್ಪ ಹಾಕ್ತಾ ಇದ್ದಾರೆ ಅದಕ್ಕೆ ಎಗ್ ಬಿರಿಯಾನಿಗೆ. ರುಚಿಯಂತೂ ಅದ್ಭುತವಾಗಿತ್ತು ಸ್ನೇಹಿತರೆ, ಅದ್ಭುತ ಅಂದರೆ
ಅದ್ಭುತ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಟ್ರೈ ಮಾಡಿ. ಆ್ಯಕ್ಚುಲಿ ನನಗಿದು ಹೊಸ ರೆಸಿಪಿ ಅನ್ನಿಸ್ತು. ನಾವೇನಂದರೆ ಮಸಾಲೆ ರುಬ್ಬಿಟ್ಟು ಬಾಯ್ಲ್ಡ್ ಎಗ್ ಹಾಕ್ಬಿಟ್ಟು ಮಾಡ್ತಿದ್ವಿ, ಈ ಥರ ಎಲ್ಲ ಮೊಟ್ಟೆ ಉರಿದು ಮಾಡ್ತಾ ಇರಲಿಲ್ಲ. ಸೊ ಇವರು ಬಿಂದು ಅವರು ತುಂಬ ಸಿಂಪಲಾಗಿ ಬಟ್ ಟೇಸ್ಟಲ್ಲಂತೂ ಅದ್ಭುತವಾಗಿ ಮಾಡಿಕೊಡೋದನ್ನು ತೋರಿಸ್ಕೊಟ್ರು, ಸೂಪರಾಗಿತ್ತು. ಮಾತ್ರ ಇದಾದಮೇಲೆ ಮಶ್ರೂಮ್ ಫ್ರೈ ಕೂಡ ಮಾಡಿದ್ರು. ಅಂದರೆ ನಾನು ಡ್ರೈ ಮಾಡಬೇಕು ಅಂತ ಹೋದೆ, ಅದು ಡ್ರೈ ಮಾಡೋದಕ್ಕೆ ಸಾಕಾಗಲ್ಲ ಅನ್ನಿಸ್ತು. ಏನು ಮಾಡೋದಪ್ಪ ಅನ್ಕೊತಾ ಇದ್ದೆ. ಆವಾಗ ಬಿಂದು ಅವರು ನಂಗೆ ಪ್ಲ್ಯಾನ್ ಕೊಟ್ಟು ಮಾಡಿಸಿದ್ದಾರೆ ಹೆಂಗಿತ್ತು ಅಂತ. ನೆಕ್ಸ್ಟ್ ನೀವು ಹೋಗ್ತಾ ಹೋಗ್ತಾನೆ ನೋಡಿ, ಸೂಪರಾಯಿತೆ. ಇವಾಗ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಸಾಲ್ಟು ಕೂಡ ಹಾಕಿದ್ದಾರೆ. ಫ್ರೈ ಮಾಡ್ತಾ ಇದ್ದಾರೆ ಅದನ್ನು. ನೋಡಿ ಎಂತ ಮಕ್ಕಳು, ದೇವ್ರಂತ ಮಕ್ಕಳು, ಹೆಂಗ್ ತಿಂತಾವ ನೋಡಿ ಎರಡುವೆ. ಸದ್ದಿ ಅಂದ್ರೆ ತುಂಬಾ ಸದ್ದಿಲ್ದಂಗೆ. ಅವನ್ನ ಎತ್ಕೊಂಡ್ ತಿಂತಾವನ್ ಬಿಡಿ. ಮೊಸರಾಗ್ತಾ ಇದ್ದೀರಾ? ಬೇಯಿಸ್ತೀವಲ್ಲ ಬಿಟ್ಬಿಡ್ಬೇಕು ಅದ್ರಲ್ಲೇ ಒಂದ್ 5-10 ನಿಮಿಷ. ಇಲ್ಲಾಂದ್ರೆ ಅಲ್ಲಿ ನೋಡಿ ಬಿಂದು ಬಿಂದು ಅಲ್ಲಿ ನೋಡಿ. ಒಂದ್ ರೇಂಜ್ ಕಿತ್ತಾಡ್ಕೊಂಡ್ ತಿಂತವ್ರ ಅವರು. ಸೂಪರ್ ಆಗೈತೆ. ಗಾಳಿ ಬಂದ್ರೆ ಏನೋ ಅನ್ಸಲ್ಲ. ಖಾರದ ಪುಡಿ ಹಾಕ್ತೀರ ಅದಕ್ಕೆ? ಇವಾಗ ಇಲ್ಲ, ಇದಕ್ಕೆ ಹಾಕಿದೀನಿ. ಒಲೆ ಇಟ್ಟಿದೆ ಅದೇ ಚಂದ. ಓಹೋ, ಕುಳ್ಳ ಕುಳಿಗಳು, ಛತ್ರಿ ಅಡಿಗೆಗಳು. ವೌ, ಹಾ ಅಪ್ಪ ಅಲ್ಲ ಐತೆ ಮನೆ ಅಪ್ಪ. ಸೊ ಇಲ್ಲಿ ನಾನು ಒಂದ್ ಕೈಲಿ ಮೊಬೈಲ್ ಹಿಡಿದು ಇನ್ನೊಂದ್ ಕೈಲಿ ಎಗ್ ಹಾಕಕ್ ಹೋದೆ ಕುಕ್ಕರ್, ಒಂದ್ ಕಡೆಗೆ ಹಂಗೆ ಬಿದ್ದೋಯ್ತು. ಸೊ ಅದು ಕಲ್ಲು ಕೂಡ ಕೆಳಗಡೆ ಬಿದ್ದೋಯ್ತು, ಅವರು ಎತ್ತಾಕ್ತಾ ಇದಾರೆ ಪಾಪ. ಸೊ ಅದಾದ್ಮೇಲೆ ಇನ್ನೇನಿಲ್ಲ ಸ್ನೇಹಿತರೆ, ಮೊಟ್ಟೆ ಹಾಕಿದ್ಮೇಲೆ ನೀರು ಹಾಕ್ಬಿಟ್ಟು ಅಕ್ಕಿ ತೊಳ್ದು ಹಾಕೋದು ಅಷ್ಟೇ. ಅಷ್ಟು ಹಾಕಿದ್ರೆ ಅದು ಫುಲ್ಲು ಕುದಿ ಬಂದು ಆಮೇಲೆ ದಮ್ ಕಟ್ಟೋದು ಅದನ್ನು. ಸೊ ಇದಕ್ಕೆ ಆಲ್ರೆಡಿ ಬಿಂದು ಅವರು ದಪ್ಪು ಪೆಲ್ಲ ಹಾಕಿ ಟೇಸ್ಟ್ ವೈಸು ನೋಡ್ಕೊಂಡಿದ್ದಾರೆ. ಸೊ ನೀವೇನಾದ್ರು ಮಾಡೋದಾದರೆ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಕರೆಕ್ಟಾಗಿದೆಯಾ ಅಂತ. ಇನ್ನೇನು ಬೇಕಾಗಲ್ಲ, ರುಬ್ಬಾಕೋಂಥ ಮಸಾಲೆ ಬೇಕಾಗೋದೇ ಇಲ್ಲ ಅದಕ್ಕೆ. ಬಟ್ ಸೂಪರಾಗಿರುತ್ತೆ ಮಾತ್ರ ಟೇಸ್ಟ್ ಮಾತ್ರ. ಸೊ ತೋರಿಸ್ತೀನಿ ನಿಮಗೆ ನಾವು ಹೆಂಗೆಲ್ಲ ದಮ್ ಕಟ್ಟಿದ್ವಿ ಅಂತ ಹೇಳ್ಬಿಟ್ಟು. ಏನೇ ಆಗಲಿ ಸೌದೆ ಒಲೆ ಅಡುಗೆ ಸೂಪರಾಗಿರುತ್ತೆ. ಬಟ್ ಏನಂದರೆ ಇದು ಒಲೆ ಸ್ವಲ್ಪ ಇವರು ಸ್ವಲ್ಪ ನೆಲದಲ್ಲಿ ಅನ್ನಂಗೆ ಹಾಕ್ಬಿಟ್ಟು ಸ್ವಲ್ಪ ಹೈಟ್ಗೆ ಹಾಕ್ಬೇಕಿತ್ತು ಒಲೆನ. ಬಟ್ ಚೆನ್ನಾಗಿತ್ತು ಏನೇ ಆಗಲಿ. ಸೊ ಇವಾಗ ಅನ್ನ ಇದು ಫುಲ್ ರೆಡಿ ಆಗಿದೆ, ಇವಾಗ ದಮ್ ಕಟ್ಬಿಡೋಣ. ಸೊ ಬನ್ನಿ ದಮ್ ಕಟ್ಟೋದು ಹೇಗೆ ಅಂತ ನೋಡ್ಕೊಂಬರೋಣ. ಅಳ್ಳಾಡಿಸ್ತೀರಾ ನೀವು? ಓಕೆ, ಅದು ಸಾಕಲ್ಲ. ಹ್ಞೂ ಸಾಕು, ಕರೆಕ್ಟಾಗಿ ಆಗಿದೆ. ಇವಾಗ ಇನ್ನು ದಮ್ ಕಟ್ಟಿದ್ರೆ ಸೂಪರಾಗುತ್ತೀನಿ. ಸಾಕು, ಜಾಸ್ತಿ ಹೊತ್ತು ಬಿಡಟ್ರೆ ಅಷ್ಟೇ ಮಾಡಿದೆ. ಅಂದರೆ ಅಕ್ಕಿ ಚೆನ್ನಾಗಿದೆ, ಇದು ನೀರನ್ನ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಿದೆ. ಓಪನ್ ಆಗ್ತಾನೆ ಇಲ್ಲ, ಅದು ನೀರು ಕೊಟ್ಟಷ್ಟು ಅಡಕೋತೈತನ್ನ ಅಷ್ಟೇ. ಸರಿ ತಳಿ ತಳಿ ಬಿಂದು,
ಅಮ್ಮ ಓ ಮೈ ಗಾಡ್. ಸೊ ಬೆಂಕಿ ಕೆಂಡ ಅಂತೂ ಅದು ಹಬೆ ಕೈಗೆ ಹೊಡಿತಾನೆ ಇತ್ತು, ಉರಿ ಆಗ್ತಾ ಇತ್ತು. ಸೊ ನೆಕ್ಸ್ಟು ಮಶ್ರೂಮ್ ಫ್ರೈ ಮಾಡೋಣ ಅಂತೇಳಿ ಮೊದಲನೇದಾಗಿ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಹಾಕ್ಕೋಬೇಕು. ಇವಾಗ ಆನಿಯನ್ ಮತ್ತು ಟೊಮ್ಯಾಟೊ ಎರಡೂ ಕೂಡ ಒಂದೇ ಸರಿ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಪುದೀನ ಎರಡೂ ಕೂಡ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಆ್ಯಡ್ ಮಾಡಿಬಿಡ್ತೀನಿ ನಾನು ಇವಾಗ. ಅದಾದಮೇಲೆ ಇವಾಗ ಎಷ್ಟು ಬೇಕು ಉಪ್ಪು, ಅಣಬೆ ಹಾಕೋದಕ್ಕಿಂತ ಮುಂಚೆನೇ ನಾವು ಈ ಥರ ಉಪ್ಪು ಹಾಕ್ಕೊಂಡ್ಬಿಡ್ಬೇಕು ಹಾಕ್ಕೊಬೇಕಂತೆ. ಸೊ ಬಿಂದುವ್ರು ಹೇಳ್ಕೊಟ್ಟಿದೆ ಎಲ್ಲ, ಇದು ಸೂಪರ್ ಡೂಪರ್ ಆಗಿದ್ದಂಥ ರೆಸಿಪಿ ಇದು. ಇವಾಗ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಂಥ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಮಶ್ರೂಮ್ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಬೇಕು. ಟರ್ಮರಿಕ್ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಎರಡೇ ಹಾಕ್ಕೊಂಡಿದ್ದು, ಇನ್ನೇನು ಕೂಡ ಹಾಕಿರಲಿಲ್ಲ. ಸೊ ಅವೆರಡನ್ನು ಹಾಕ್ಬಿಟ್ಟು ಚೆನ್ನಾಗಿ ಥರ ಫ್ರೈ ಮಾಡ್ತಾ ಇದ್ದರೆ ಅದೇನಾಗ್ತಾ ಇರತ್ತೆ ಅಂದರೆ ಇವಾಪರೇಟ್ ಆಗ್ತಾ ಇರತ್ತೆ. ಆ ಟೈಮಲ್ಲಿ ಒಂದು ಅರ್ಧ ಗ್ಲಾಸಸ್ ನೀರು ಹಾಕ್ಬಿಟ್ಟು ಒಂದು ಕ್ಯಾಪ್ ಕ್ಲೋಸ್ ಮಾಡಿಟ್ಬಿಟ್ರೆ ಹೆಂಗಿರುತ್ತೆ ಅಂದ್ಬಿಡಿ ಸ್ನೇಹಿತರೆ. ಸೊ ತೋರಿಸ್ತೀನಿ ನಿಮಗೆ ಯಾವ ಥರ ರೆಡಿಯಾಗಿತ್ತು ನೆಕ್ಸ್ಟು ಅಂತ ಹೇಳ್ಬಿಟ್ಟು ನೋಡಿ. ಇನ್ನೊಂದು ಕಡೆ ಕುಕ್ಕರ್ ಮೇಲೆ ಕೆಂಡ ಹಾಕಿದ್ದೇವೆ, ಅದು ಹಾಗೆ ಇದೆ. ನೋಡಿ ಇಲ್ಲ ಅಂದಿದ್ರೆ ದೇವ್ರ ಹಣೆಗೂ ಬೆಣ್ಣೆ ಆಗ್ಬಿಟ್ಟಿರೋದು. ಡೌನಲ್ಲಿ ಹೋಗ್ಬಿಡ ಹೋಗು ಹೋಗು ಮಗನ ಇದೆಲ್ಲಿ ಬೇಕಲ್ಲ ಕೂತಿದ್ದೆ. ಹಿಂಚು ಮಗನೇ ಬೇಬೇಗ ಗುಡ್ ಮಗಳೇ ನೀನು ತಿನ್ಸ್ಲಪ್ಪ ತಿನ್ಸ್ಲಾ ನೀನೇ ತಿಂತ್ಯಾ ತಿನ್ನ ಮಗನೇ ನೋಡಲ್ಲ ಅಕ್ಕನ ಅಕ್ಕ ನೋಡು ಸೊ ಅಡಿಗೆ ಊಟ ಏನೇನು ರೆಡಿ ಆಗಿತ್ತು ಎಲ್ಲ ಕೂಡ ಸೂಪರ್ ಆಗಿತ್ತು ಸ್ನೇಹಿತರೆ. ಅದಕ್ಕೆ ಬಿಂದೆಯವ್ರು ಹೇಳ್ತಾರೆ ಸುಮ್ಮನೆ ದಪ್ಪ ದಪ್ಪ ಮಾಡೋ ಅಂದರೆ ದಪ್ಪ ದರ ಮಾಡ್ತಾರಲ್ಲ ಅವೆಲ್ಲ ಸಕ್ಕತ್ತಾಗೆ ಆಯಿತು ಬಿಡಿ ಅಂತ ಹೇಳ್ತಾ ಇದ್ರು. ಮತ್ತು ಗಂಗಣ್ಣ ಕೂಡ ಒಲೆ ಅಡುಗೆ ಏನೇ ಮಾಡೋದು ಚೆನ್ನಾಗೈತೆ ಅಂತ ಕೂಡ ಹೇಳ್ತಾಯಿದ್ರು. ಬಟ್ ನೆಕ್ಸ್ಟ್ ಟೈಮ್ ಬೇರೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡ್ತೀವಿ ಅಂದರೆ ನಾನ್ ವೆಜ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ಇವಾಗ ನೆಕ್ಸ್ಟ್ ವೀಕ್ ಹಬ್ಬ ಬಂತಲ್ಲ, ಸೊ ಹಂಗಾಗಿ ಮಾಡೋಕ್ಕಾಗಲ್ಲ. ಆದರೆ ನೆಕ್ಸ್ಟು ಪ್ಲ್ಯಾನ್ ಮಾಡೇ ಮಾಡ್ತೀವಿ. ಈ ಥರ ಒಟ್ಟು ಕುತ್ಕೊಂಡು ಊಟ ಮಾಡಿದ್ರೆ ಸಿಗೋ ಖುಷಿನೇ ಬೇರೆ, ನಿಜವಾಗ್ಲೂ ಹೇಳ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಿಮಗೇನು ಅನ್ನಿಸ್ತು ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಊಟ ಎಲ್ಲ ಆದಮೇಲೆ ಅದು ಕರಗಿಸ್ಬೇಕಲ್ಲ, ಹಾಗಾಗಿ ನಾವೆಲ್ಲರೂ ಕೂಡ ಶಾರ್ಟ್ಸ್ ಮಾಡೋಣ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ಗಳೆಲ್ಲ ಮಾಡೋದಕ್ಕೆ ಬಿಂದವ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಬಂದಿದ್ರು. ಆ್ಯಕ್ಚುಲಿ ನನಗೆ ಗೇಮ್ ಅರೇಂಜ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಆಗಿತ್ತು, ಬಟ್ ತುಂಬ ಒಂಥರ ಶೆಕೆ ಥರ ಆಗ್ತಾಯಿತ್ತು, ಹಾಗಾಗಿ ಸ್ವಲ್ಪ ಡ್ಯಾನ್ಸ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಬಿಂದು ಬಂದು ಕೊರಿಯೋಗ್ರಾಫರ್ ಆಗಿ ಮೊದಲೇ ವರ್ಕ್ ಮಾಡ್ತಾ ಇತ್ತು, ಹಾಗಾಗಿ ಅವರು ಸ್ಟೆಪ್ಗಳಾಗಲಿ ತುಂಬ ಚೆನ್ನಾಗಿ ಮಾಡ್ತಾರವರು. ಅವರು ನಾವು ಅದೇ ಥರ ಮಾಡಿದ್ರು ಕೂಡ ಅವ್ರು ಕೂಡ ಫಿನಿಷಿಂಗ್ ಏನಿದೆ ಅದು ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ಚೆನ್ನಾಗಿತ್ತು ಒಂಥರ ಟೋಟಲಿ ಹೇಳಬೇಕಂದ್ರೆ, ಸೂಪರಾಗಿತ್ತು. ಸೊ ನೋಡೋಣ ನೆಕ್ಸ್ಟ್ ಟೈಮು. ಮೇಯ್ನ್ ಕೋರ್ಸ್ ಏನು ಬರುತ್ತೆ ಅದು ನಾನೇ ಮಾಡ್ತೀನಿ. ಪಾಪ ಅವರು ಈ ಸರಿ ತುಂಬ ಸಾಕಾಗ್ಬಿಟ್ರು ಮಾಡೋಷ್ಟೊತ್ತಿಗೆ, ಅಂದರೆ ತುಂಬ ಬಿಸಿಲಿತ್ತು ಮತ್ತು ಅವಾಗ ತಾನೇ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಬಂದಿದ್ರಲ್ಲ, ಸೊ ಸಾಕಾದಂಗೆ ಆಯ್ತಿತ್ತು. ಬಟ್ ಆದರೂ ಹ್ಯಾಪಿಯಾಗೆ ಮಾಡಿದ್ರು. ಬಟ್ ನೆಕ್ಸ್ಟ್ ಟೈಮ್ ನಾನು ಮೇಯ್ನ್ ಕೋರ್ಸ್ ಮಾಡ್ತೀನಿ. ಸೊ ಇವರಿಬ್ಬರು ಕೂಡ ಲೈಕ್ ಯಾವುದದು ವಿಷ್ಣುವರ್ಧನ್ ಸರ್ ಮತ್ತು ಅಮರೀಶ್ ಸರ್ ಅವ್ರದ್ದು ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ನಂಗೆ ನಿಜ ಬರ್ತಾ ಇರಲಿಲ್ಲ, ಬಿಂದವ್ರನ್ನ ನೋಡ್ಕೊಂಡು ಮಾಡ್ತಾಯಿದ್ದೆ ನಾನು.
ಪ್ಲೀಸ್ ಇದು ಯಾವುದೋ ಒಂದು ಸಾಂಗ್ ಬರುತ್ತಲ್ಲ ಲೈಕ್ ನನಗಿಂತ ಬೇರೆ ಹೆಂಡತಿ ಬೇಕಂತ ಅದೆಲ್ಲ ಮಾಡಿದ್ವಿ. ಅದೆಲ್ಲ ಹಾಕಿದ್ರೆ ಯೂಟ್ಯೂಬಿಂದ ನನಗೆ ತೊಂದರೆ ಆಗುತ್ತೆ, ಹಾಗಾಗಿ ಸಾಂಗ್ ಎಲ್ಲ ನಾನು ಪ್ಲೇ ಮಾಡೋಕೆ ಹೋಗಿಲ್ಲ. ಅದಾದಮೇಲೆ ಫೈನಲಿ ಒಂದು ಕಡೆ ನೀರು ಸಿಕ್ತು. ಯಾಕೆ ನೀರು ಇದ್ದಿದ್ದ ಕಡೆ ಜಾಗ ಹೋಗಲಿಲ್ಲ ಅಂದರೆ ಅಲ್ಲಿ ಯಾರೋ ಒಂದು 5-6 ಜನ ಹುಡುಗರುಗಳು ಅಲ್ಲಿಯವರೇ, ಬಟ್ ಅವರು ಪ್ಲ್ಯಾನ್ ಮಾಡ್ಕೋ ಬಂದುಬಿಟ್ಟಿದ್ರು. ಸೊ ಸಖತ್ ಅಂದರೆ ಸಖತ್ ಬೇಜಾರಾಯ್ತು, ಯಾಕಂದ್ರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಾ ಅಲ್ಲಿ ಹೋಗ್ಬಿಡೋಣ ನೀರು ಪಕ್ಕನೇ ಕೂತ್ಕೊಂಡು ಎಲ್ಲ ಮಾಡೋಣ ತಂಪಾಗಿರುತ್ತೆ ಅಂತ, ಬಟ್ ಅವ್ರು ಬಂದುಬಿಟ್ಟಿದ್ರು, ಸಖತ್ ಬೇಜಾರಾಯಿತು. ಹಾಗಾಗಿ ನಾವು ಪ್ಲೇಸ್ನ ಚೇಂಜ್ ಮಾಡಿ ಅಲ್ಲಿ ಮಾಡಿದ್ದು ಅಷ್ಟೇ. ಮತ್ತು ಆಟಾಡೋಕ್ಕೂ ನೀರು ಆಟಾಡೋಕ್ಕೂ ಕೂಡ ಅವ್ರು ಅಲ್ಲೇ ಇದ್ದರು, ಆಡೋಕ್ಕಲ್ಲೇ. ಸೊ ಫುಲ್ ಕೆಳಗಡೆ ಇತ್ತ ಎಲ್ಲ ಬರ್ತಾಯಿದ್ದು, ನೀರು ಹರ್ಕೊಂಡು ಬರ್ತಾಯಿದ್ದು ಮೇಲ್ಗಡೆಯಿಂದ. ಒಂದು ಸರಿ ಕೂಡ ನಾವು ಕೆಳಗಡೆ ಬಂದಿದ್ದೇ ಇಲ್ಲ. ಸೊ ನನ್ನ ಹಸ್ಬೆಂಡ್ ಮತ್ತು ಅಣ್ಣ ಇದ್ರಲ್ಲ, ಅವರು ಕಂಡುಹಿಡಿದಿದ್ರು ಇದನ್ನು, ಕೆಳಗಡೆ ಐತೆ ಬನ್ನಿ ಅಂದರು. ಸೊ ಬಂದ್ವಿ. ಏನೇ ಹೇಳಿ, ಈ ಥರ ಸ್ವಲ್ಪ ಹೊರಗಡೆ ಹೋದ್ಮೇಲೆ ನೀರಲ್ಲಿ ಆಡಲಿಲ್ಲ ಅಂದರೆ ಒಂಥರ ಇಷ್ಟ ಆಗಲ್ಲ, ನೀರಲ್ಲಿ ಆಡೋದ್ರೇ ಚೆಂದ. ಸೊ ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ. ಹೇಳಬೇಕಂದ್ರೆ ನಮಗಿದೇ ಜೋಗ್ ಫಾಲ್ಸು, ಇದೇ ಮಡಿಕೇರಿ, ಆ ಥರ ಆಗಿಬಿಟ್ಟಿತ್ತು. ಸಖತ್ತಂದರೆ ಸಖತ್ ಎಂಜಾಯ್ ಮಾಡ್ದೋ ಬಿಡಿ. ಸಾಕು 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 ಸಾಕು, ಕೋಡ ಬಿಡುತ್ತೆ. ಹಾಕೋಬೇಡಪ್ಪ ನೀರು ಕಡಿಮೆ. ಹ್ಯಾಪಿ ಎಂಡಿಂಗ್.
ಸೊ ಫೈನಲಿ ಎಲ್ಲ ಎಂಜಾಯ್ ಮಾಡಾಯಿತು. ಟೈಮ್ ಬಂದು 6 ಮೇಲೆ ಆಗೋಯ್ತು. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು 11:30 ಹೋಗ್ಬಿಟ್ಟು 4 ಬಿಟ್ಬಿಡೋಣ ಅಂತ, ಬಟ್ 5-6 ಆಗೋಯ್ತು. ಯಾಕಂದ್ರೆ ಅಲ್ಲೆಲ್ಲ ಸ್ವಲ್ಪ ಜನ ಇದ್ರಲ್ಲ ಮೇಲ್ಗಡೆ ಆಟ ಆಡ್ತಾ ಇದ್ರು, ಅವರೊಂದು 5-6 ಜನ ಹುಡುಗರು. ಸ್ವಲ್ಪ ಧೈರ್ಯ ಆಯಿತು, ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಆಟ ಆಡಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡ್ದೋ. ಅದಾದಮೇಲೆ ಏನೇನು ಮನೆಗೆ ಹೋಗೋ ಟೈಮ್ ಆಯಿತು, ಸೊ ಎಲ್ಲರೂ ಕೂಡ ಮನೆಗೆ ಹೋಗೋಕ್ಕೆ ರೆಡಿ ಆದೋ. ಸೊ ನಿಮಗೆ ಅನಿಸು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಈ ಥರ ನನ್ನ ಪ್ರಕಾರ ಹೇಳೋವಂಥದ್ದಾದರೆ, ಖುಷಿ ಪಡೋದಕ್ಕೆ ಎಂಜಾಯ್ ಪಡೋದಕ್ಕೆ ಒಂದು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅನ್ನೋದಕ್ಕಿಂತ ನಮ್ಮ ಹತ್ರನೇ ಏನಿದೆಯೋ, ನಮ್ಮವರು ಅಂತ ಯಾರಿದ್ದಾರೋ ಅವ್ರ ಜೊತೆನೇ ಸೇರ್ಕೊಂಡು ಎಂಜಾಯ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಿಂತ ಖುಷಿ, ಅದಕ್ಕಿಂತ ಸಂತೋಷ ಪಡೋಕ್ಕೆ ಬೇರೆ ಇನ್ನೇನು ಬೇಕಾಗಿರಲ್ಲ. ತುಂಬಾ ಚೆನ್ನಾಗಿತ್ತು ಇದೊಂದು ಮೆಮೊರಿ. ನೆಕ್ಸ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೋಗಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ, ಬಟ್ ಅದಕ್ಕೆಲ್ಲ ಟೈಮ್ ಅನ್ನೋದು ಕೂಡ ಬರಬೇಕಲ್ಲ, ಅದಾಗುತ್ತೋ ಆಗಲ್ವೋ. ಬಟ್ ಈ ಸರಿ ಅಂತೂ ಅದು ಟೈಮ್ ಕೂಡ ಬಂತು, ಎಲ್ಲ ಕೂಡ ಸಕ್ಸಸ್ಫುಲ್ ಆಗಿ ತುಂಬ ನಿರ್ವಿಘ್ನವಾಗಿ ಆಯಿತು, ಖುಷಿ ಕೂಡ ಆಯಿತು. ಹೋಪ್ ಸೊ ನಿಮಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತೇನೆ ಆ ಚಾನಲ್ಗೆ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಹಬ್ಬದ ವೀಡಿಯೋಗಳೆಲ್ಲ ಬರುತ್ತೆ, ಅತ್ತೆ ಊರಲ್ಲಿ ಮಾಡೋಂಥ 4-5 ದಿನ ಹಬ್ಬಗಳು. ಸೊ ಎಲ್ಲ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ದಯವಿಟ್ಟು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.